ಇಲ್ಲೊಬ್ಬ ಅಕ್ರಮ ಬಂದೂಕನ್ನ ಬಳಸಿ ಬೇಟೆಗೆ ತೆರಳ್ತಾ ಇದ್ದ. ಖಚಿತ ಮಾಹಿತಿಯ ಮೇರೆಗೆ ಸಿಐಡಿ ಅರಣ್ಯ ಸಂಚಾರಿ ದಳ ಕಾರ್ಯಾಚರಣೆ ನಡೆಸಿ ಆತನನ್ನ ಬಂಧಿಸುವ ಘಟನೆ ನಡೆದಿದೆ. ಇದರ ಬಗ್ಗೆ ಒಂದು ಬ್ರೇಕಿಂಗ್ ಬರ್ತಿದೆ ನೋಡಿ. ಭೇಟೆಗೆ ತೆರಳುತ್ತಿದ್ದವನನ್ನ ಈಗ ಬಂಧಿಸಿದ್ದಾರೆ. ಸಿಐಡಿ ಅರಣ್ಯ ಸಂಚಾರಿ ದಳದ ಕಾರ್ಯಾಚರಣೆ ನಡೆಸಿ ಆತನನ್ನ ಈಗ ಬಂಧಿಸಿದ್ದಾರೆ. ಗುಂಡೂಪೇಟೆಯ ಇಂಗಲವಾಡಿ ಸಮೀಪದಲ್ಲಿ ಬಂಧಿಸಿದ್ದಾರೆ. ಹಾಗೆ ಖಚಿತ ಮಾಹಿತಿಯ ಮೇರೆಗೆ ಆತನನ್ನ ಕಾರ್ಯಾಚರಣೆ ನಡೆಸಿ ಬಂಧಿಸಿದ್ದಾರೆ. ಬನ್ನಿತಾಳಪುರ ಗ್ರಾಮದ ಚನ್ನ ಎಂಬುವನನ್ನ ಬಂಧಿಸಿದ್ದಾರೆ. ಇಂಗಲವಾಡಿ ಸಮೀಪದ ಬೇಟೆಗೆ ತೆರಳ್ತಾ ಇದ್ದ ವೇಳೆ ಅವನನ್ನ ಬಂಧಿಸಿದ್ದಾರೆ. ಖಚಿತ ಮಾಹಿತಿಯ ಮೇರೆಗೆ ಬಂಧಿತ ವ್ಯಕ್ತಿಯಿಂದ ನಾಡ ಬಂದೂಕು ಕೂಡ ವಶಪಡಿಸಿಕೊಳ್ಳಲಾಗಿದೆ. ಸಿಐಡಿ ಅರಣ್ಯ ಸಂಚಾರಿ ದಳದ ಪಿಎಸ್ಐ ಆನಂದ್ ಕುಮಾರ್ ಹಾಗೆ ಸಿಬ್ಬಂದಿಗಳು ನವೀನ್, ವೀರಭದ್ರಪ್ಪ, ಮಾದೇಶ್ ಕುಮಾರ್ ಇತರರು ಈ ವೇಳೆಯಲ್ಲಿ ಭಾಗಿಯಾಗಿದ್ರು. ಹೆಚ್ಚಿನ ತನಿಖೆಗೆ ಅಂತ ಗುಂಡ್ಲುಪೇಟೆ ಪೊಲೀಸ್ ಠಾಣೆಗೆ ಈತನನ್ನ ರವಾನಿಸಿದ್ದಾರೆ. ಇಂಗಲವಾಡಿ ಸಮೀಪದ ಬೇಟೆಗೆ ಅಂತ ತೆರಳ್ತಾ ಇದ್ದ ವೇಳೆ ಘಟನೆ ನಡೆದಿತ್ತು. ಗುಂಡ್ಲುಪೇಟೆಯ ಇಂಗಲವಾಡಿ ಸಮೀಪದಲ್ಲಿ ಬಂಧಿಸಿದ್ರು. ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಈತನನ್ನ ಗುಂಡ್ಲುಪೇಟೆ ಪೊಲೀಸ್ ಠಾಣೆಗೆ ರವಾನಿಸಿದ್ದಾರೆ. ಅರಣ್ಯ ಸಂಚಾರಿ ದಳ ಪೊಲೀಸರಿಂದ ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಗುಂಡ್ಲುಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಎಸಿಗ ದೃಶ್ಯಗಳಲ್ಲಿ ನೀವು ನೋಡ್ತಾ ಇದ್ದೀರಾ, ಅಕ್ರಮ ಬಂದೂಕನ್ನ ಬಳಸಿ ಬೇಟೆಗೆ ಅಂತ ಹೋಗ್ತಾ ಇದ್ದ ವೇಳೆ ಖಚಿತ ಮಾಹಿತಿಯ ಮೇರೆಗೆ ಸಿಐಡಿ ಅರಣ್ಯ ಸಂಚಾರಿ ದಳದ ಕಾರ್ಯಾಚರಣೆ ನಡೆಸಿ ಆತನನ್ನ ಬಂಧಿಸಿದ್ದಾರೆ. ಇನ್ನು ಹೆಚ್ಚಿನ ತನಿಖೆ ಆಗ್ಬೇಕು ಅಂತ ಅರಣ್ಯ ಸಂಚಾರಿ ದಳ ಪೊಲೀಸರಿಂದ ಕಾರ್ಯಾಚರಣೆ ನಡೀತಾ ಇದೆ. ಗುಂಡ್ಲುಪೇಟೆಗೆ ಆತನನ್ನ ಅಂದ್ರೆ ಗುಂಡ್ಲುಪೇಟೆ ಪೊಲೀಸ್ ಠಾಣೆಗೆ ಆತನನ್ನ ರವಾನಿಸಿದ್ದಾರೆ. ಯಾವ ಮೂಲದವನು, ಹೇಗೆ ಇವನು ಅಕ್ರಮವಾಗಿ ಬಂದೂಕನ್ನ ಬಳಸಿ ಬೇಟೆಗೆ ಅಂತ ಬಂದ, ಇದೆಲ್ಲವನ್ನ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಗುಂಡ್ಲುಪೇಟೆ ಪೊಲೀಸ್ ಠಾಣೆಗೆ ಆತನನ್ನ ರವಾನಿಸಿದ್ದಾರೆ. ಎಸ್, ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಶಿವಕುಮಾರ್, ಹೇಗಿದು ಸಾಧ್ಯ ಆಯ್ತು ಅಂದ್ರೆ ಅಕ್ರಮವಾಗಿ ಬಂದೂಕನ್ನ ಬಳಸಿ ಬೇಟೆಗೆ ಅಂತ ಬಂದಿದ್ದ, ಹೆಚ್ಚಿನ ತನಿಖೆನ ನಡೆಸಿದೆ, ಸಿಐಡಿ ಅರಣ್ಯ ಸಂಚಾರಿ ದಳ ಕಾರ್ಯಾಚರಣೆಯನ್ನ ನಡೆಸಿ ಆತನನ್ನ ಕೂಡ ಈಗ ಬಂಧಿಸಿದ್ದಾರೆ, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ? ಈಗ ಗುಂಡ್ಲುಪೇಟೆ ತಾಲೂಕು ಏನು, ಈ ಗುಂಡ್ಲುಪೇಟೆ ತಾಲೂಕು ವ್ಯಾಪ್ತಿಯಲ್ಲಿ ಏನು ಇದೆ, ಈಗ ಬನ್ನಿತಾಳಪುರ ಕಳೆದ ವಾರ ವಚನ ಒಂದು ನವಿಲುಗಳನ್ನ ಬೇಟೆಯಾಡಿ ಭಕ್ಷಿಸಿದವರ ಬಗ್ಗೆ ಒಂದು ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ. ಅದ ನಂತರವಾಗಿ ಈಗ ಏನು ಬೇಟೆಗಾರರನ್ನ ಬಂಧ, ಈಗ ಅರಣ್ಯ ಸಂಚಾರಿ ದಳದವರು ಏನು ಇವತ್ತು ಒಬ್ಬರನ್ನ ಬೇಟೆಗಾರನ್ನ ಬಂಧಿಸಿದ್ದಾರೆ, ಅವ್ರ ಹತ್ರ ಒಂದು ನಾಡ ಬಂದೂಕು ಮತ್ತೆ ಅಲ್ಲಿ ಏನು ಬೇಟೆಯಾಡಕ್ಕೆ ಅವ್ರ ಪರಿಕರಗಳನ್ನ ಕೊಂಡು ಹೋಗ್ತಿದ್ದ ಅದನ್ನೆಲ್ಲ ಜಪ್ತಿ ಮಾಡಿಕೊಂಡು ಆ ವ್ಯಕ್ತಿಯನ್ನ ಗುಂಡ್ಲುಪೇಟೆ ಬನ್ನಿತಾಳಪುರ ಗ್ರಾಮದ ಚೆನ್ನ ಅನ್ನೋ ಒಬ್ಬ ವ್ಯಕ್ತಿಯನ್ನ ಗುಂಡ್ಲುಪೇಟೆ ಪೊಲೀಸ್ ಠಾಣೆಗೆ ಒಪ್ಪಿಸಿದ್ದಾರೆ. ಅಲ್ಲ, ಈತ ಮೊದಲನೇ ಬಾರಿಗೆ ಹೀಗೆ ಅಕ್ರಮವಾಗಿ ಬಂದೂಕನ್ನ ಬಳಸಿ ಬೆಟ್ಟಿಗೆ ಅಂತ ಬಂದಿದ್ದ, ಅಥವಾ ಈ ಹಿಂದೆ ಕೂಡ ಹೀಗೆ ಬರ್ತಾ ಇದ್ರ ಬಂದೂಕನ್ನ ತೆಗೆದುಕೊಂಡು? ಗುಂಡ್ಲುಪೇಟೆ ತಾಲೂಕಿನಾದ್ಯಂತ ಈಗ ಕಳೆದ ಬಾರಿ ಮಹಾರಾಷ್ಟ್ರ ಮೂಲದ ಹೊರರಾಜ್ಯದವ್ರನ್ನ ಒಂದು ಬಂಧನ ಮಾಡಿ ಅವ್ರನ್ನ ಕಾನೂನು ಒಪ್ಪಿಸಿದ್ರು, ಇದೇ ನಮ್ಮ ಅರಣ್ಯ ಇಲಾಖೆ ಸಿಬ್ಬಂದಿಗಳು. ಆದ್ರೆ ಇಲ್ಲಿ ಈ ರೀತಿಯಾಗಿ ಬೇಟೆಯಾಡೋದು ಸಾಮಾನ್ಯವಾಗಿ ಬಿಟ್ಟದ್ದು, ಯಾಕಂದ್ರೆ ರಾತ್ರಿ ಸಂದರ್ಭದಲ್ಲಿ ಈಗ ಗಮನಿಸಬಹುದು ನಾವು ವನ್ಯ ಪ್ರಾಣಿಗಳು ಅನಿತಾಚಾರಿ ಪ್ರಾಣಿಗಳು, ಅವು ರಾತ್ರಿ ಸಮಯದಲ್ಲಿ ಅವು ಸ್ವಚ್ಛಂದವಾಗಿ ವಿಹಾರ ನಡೆಸಿಕೆ ಇಷ್ಟಪಡ್ತವೆ. ಈಗ ನೀವೇನ್ ಹೇಳಿದ್ರಿ, ಇದು ಸಾಮಾನ್ಯವಾಗಿ ಬಿಟ್ಟಿದೆ ಅಂತ ಹೇಳಿದ್ರಿ, ಇಲ್ಲಿ ಅಕ್ರಮವಾಗಿ ಬಂದೂಕನ್ನ ಬಳಸಿ ಬೇಟೆ ಆಡೋದು ಸಾಮಾನ್ಯವಾಗಿದೆ ಅಂತ ಅಂದ್ರಿ, ಆದ್ರೆ ಅರಣ್ಯ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಹಾಗಾದ್ರೆ, ಇದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರ? ಈಗ ನಮ್ಮ ಈ ಬಂಡೀಪುರ ವನ್ಯಜೀವಿ ಅರಣ್ಯ ಅಧಿಕಾರಿ ಈಗಾಗಲೇ ಸುಮಾರು ಬೀಚ್ ಅನ್ನ ಜಾಸ್ತಿ ಮಾಡಿದ್ದಾರೆ. ಆದ್ರೆ ಗ್ರಾಮಾಂತರ ಪ್ರದೇಶದಲ್ಲಿ ಈಗ ಒಂದು ಸಣ್ಣ ಸಣ್ಣ ಗುಡ್ಡಗಳಿರ್ಬೋದು, ಒಂದು ಪ್ಯಾಂಟಿಸನ್ ಅಂತ ಬರುತ್ತೆ, ನಮ್ಮ ಮರಗಳ ತೋಪು ಅಂತ ಬರುತ್ತೆ ನಮ್ಮ ಕಡೆ, ಆ ತೋಪಿನ ನಡುವೆ ಬೇಟೆಯಾಡೋದು ಸಾಮಾನ್ಯವಾಗಿ ಬಿಟ್ಟಿದೆ. ಈಗ ಈಗ ಅರಣ್ಯ ಸಂಚಾರಿ ದಳದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಅಲರ್ಟ್ ಆಗಿರೋದ್ರಿಂದ ಈ ರೀತಿಯಾಗಿ ಮುಂದುವರೆಯೋರನ್ನ ಈಗ ಬಂಧಿಸುವಂತ ಕೆಲಸ ಆಗ್ತಾ ಇದೆ ಅಂತ.
ಅಂದ್ರೆ ಆತನನ್ನ ಈಗ ಬಂಧಿಸಿದ್ದಾರೆ ಬನ್ನಿಪುರ ಗ್ರಾಮದ ಚೆನ್ನ ಅಂತ ಖಚಿತ ಮಾಹಿತಿ ತಿಳಿದು ಬಂದಿದೆಯಾ ಚೆನ್ನ ಬನ್ನಿತಾಪುರ ಗ್ರಾಮದ ಚೆನ್ನ ಎಂಬ ವ್ಯಕ್ತಿ ಇವರು ರಾತ್ರಿ ಸಮಯ ಸುಮಾರು ಬನ್ನಿತಾಪುರ ಗ್ರಾಮದ ಆಸುಪಾಸನ ಇಂಗಲ್ವಾಡಿ ಅಂತ ಒಂದು ಗ್ರಾಮ ಇದೆ ಅದರ ಪಕ್ಕದಲ್ಲಿ ಒಂದು ಜಮೀನಿನಲ್ಲಿ ಇವರು ಬೇಟೆಯಾಡಕ್ಕೆ ಹೋಗ್ತಾ ಒಂದು ಖಚಿತ ಮಾಹಿತಿ ಆಧಾರದ ಮೇಲೆ ಇವ್ರನ್ನ ಬಂಧನ ಮಾಡಲಾಗಿದೆ ಆದ್ರೆ ಈಗ ಹೆಚ್ಚಿನ ಮಾಹಿತಿಗೆ ಅಂತ ಗುಂಡು ಪಡೆಯಲ್ಲಿ ಇವನನ್ನ ರವಾನಿಸಿದ್ರು ಏನಾದ್ರೂ ಮಾಹಿತಿ ತಿಳಿದು ಬಂತ ಹಾಗಾದ್ರೆ ಈಗ ಗುಂಡುಪೇಟೆ ಪೊಲೀಸ್ ಠಾಣೆಯಲ್ಲಿ ಇವ್ರನ್ನ ಪ್ರಕರಣ ದಾಖಲಿಸಿ ಇವರು ತನಿಖೆ ನಡೆಸ್ತಾ ಇದಾರೆ ಈಗ ಯಾವ ರೀತಿಯಾಗಿ ಇವರು ಏನು ಬೇಕಾಗಿದ್ರೆ ಇವರದ್ದು ತಂಡ ಇದೆಯಾ ಏನು ಅಂತ ಒಂದು ತನಿಖೆ ಆರಂಭವಾಗಿದೆ ಅಂತ ಒಂದು ಮಾಹಿತಿ ಲಭ್ಯವಾಗಿದೆ ಓಕೆ ಶಿವಕುಮಾರ್ ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ ಸಿಗ ಇನ್ನು ಹೆಚ್ಚಿನ ತನಿಖೆಗೆ ಅಂತ ಗುಂಡ್ಲುಪೇಟೆ ಪೊಲೀಸ್ ಠಾಣೆಗೆ ಇವನನ್ನ ರವಾನಿಸಿದ್ದಾರೆ ಹಾಗೆ ಅರಣ್ಯ ಸಂಚಾರ ದಳ ಪೊಲೀಸರಿಂದ ಕಾರ್ಯಾಚರಣೆ ಕೂಡ ನಡೀತಾ ಇದೆ ಅಂತ ಹೇಳಿದ್ರು ಬಂಧಿತ ವ್ಯಕ್ತಿಯಿಂದ ನಾಡ ಬಂದೂಕ ಕೂಡ ವಶಪಡಿಸಿಕೊಳ್ಳಲಾಗಿದೆ ಇನ್ನು ಹೆಚ್ಚಿನ ತನಿಖೆ ನಡೀತಾ ಇದೆ ಅಂತ ಹೇಳಿದ್ರು